ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಘಾತಗಳು ಒಂದಷ್ಟು ಜನ ನಾಯಕರುಗಳು ಪಕ್ಷವನ್ನು ಬಿಟ್ಟು ಬಿ ಜೆ ಪಿ ಅಥವಾ ಬಿ ಜೆ ಪಿಯ ಮಿತ್ರಕೂಟದ ಪಕ್ಷಗಳ ಕಡೆ ಮುಖ ಮಾಡ್ತಾ ಇದ್ರೆ ಒಂದಷ್ಟು ಕಡೆ ಐ ಎನ್ ಡಿ ಐ ಎಗೆ ಶಾಕ್ ಅನ್ನ ಕೊಡ್ತಿರೋದು ಪಕ್ಷಗಳೇ ಮೈತ್ರಿಯಿಂದ ಹೊರ ಹೋಗ್ತಿರೋದು ಇದೀಗ ಮಧ್ಯಪ್ರದೇಶದ ಮಹಾನಾಯಕ ನಲವತ್ತ ಐದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸತತವಾಗಿ ಒಡನಾಟ ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಂಥ ಅಲ್ಲದೆ ದಿಗ್ವಿಜಯ್ ಸಿಂಗ್ ಜೊತೆ ಕೂಡ ಕಿತ್ತಾಟವನ್ನು ಮಾಡಿಕೊಂಡಿದ್ದಂತಹ ಕಮಲ್ನಾಥ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಅನ್ನ ಹೇಳೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಅತಿ ದೊಡ್ಡ ಚರ್ಚೆ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಧ್ಯಪ್ರದೇಶದ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ ವರ್ಷ ಪೂರ್ತಿ ಎಲೆಕ್ಷನ್ ಬರೋವರೆಗೂ ಮೋದಿಗೆ ಬೈಯೋದು ಎಲೆಕ್ಷನ್ ಹತ್ರ ಬತ್ತಿದ್ದಂಗೆ ಹೋಗಿ ಬಿ ಜೆ ಪಿ ಸೇರ್ಕೊಳ್ಳೋದು ಅದಕ್ಕೆ ಕಾರಣ ತಮ್ಮ ಭವಿಷ್ಯಕ್ಕಿಂತ ಹೆಚ್ಚಾಗಿ ತಮ್ಮ ಮಗನ ಭವಿಷ್ಯ ಎಸ್ ಇಲ್ಲಿ ಈಶ್ವರಪ್ಪ ಅವ್ರದ್ದು ಆಯ್ತಾಯ್ತಲ್ಲ ಹಂಗೆ ಈಶ್ವರಪ್ಪ ಅವ್ರು ಹಂಗೇನೂ ಬೈಕೊಂಡಿರಲಿಲ್ಲ ಪಾಪ ಚುನಾವಣೆಯಲ್ಲಿ ಟಿಕೆಟನ್ನು ತ್ಯಾಗ ಮಾಡಿದ್ರು ಬೇರೆಯವ್ರಿಗೆ ಕೊಡಲಿ ಅಂತ ಈಗ ಮಗನ ಲೋಕಸಭಾ ಟಿಕೆಟ್ಗಾಗಿ ಗೊತ್ತಾಡ್ತಾವ್ರೆ ಕಮಲ್ನಾಥ್ ಅವರು ಕಳೆದ ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಗುರುತಿಸ್ಕೊಂಡಿದ್ದ ಕಮಲ್ನಾಥ್ ಅವರನ್ನು ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆಗಳು ಮಧ್ಯಪ್ರದೇಶದ ವಲಯದಲ್ಲಿ ಶುರುವಾಗಿದೆ ಇತ್ತೀಚೆಗಷ್ಟೇ ಬಿಜೆಪಿ ನಾಯಕರಾದ ಕೈಲಾಶ್ ವಿಜಯವರ್ಗೀಯ ಹಾಗೆಯೇ ನರೇಂದ್ರ ಸಿಂಗ್ ತೋಮರ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರ ಜೊತೆಯಲ್ಲಿ ಕಮಲ್ನಾಥ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಾಣಿಸ್ಕೊತಾವ್ರೆ ಹೀಗಾಗಿ ಅವರಿಗೆ ಬಿಜೆಪಿಗೆ ಆಹ್ವಾನವನ್ನ ನೀಡಲಾಗಿದೆ ಅವರಿಗೆ ಮಧ್ಯಪ್ರದೇಶ ಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೆ ಅವರ ಪುತ್ರನಿಗೆ ಲೋಕಸಭಾ ಟಿಕೆಟ್ ಜೆ ಬಿಜೆಪಿ ನೀಡೋ ಸಾಧ್ಯತೆ ಇದೆ ಕಮಲ್ನಾಥ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಪ್ರವೇಶಿಸಿದ್ರು ಬಳಿಕ ಸುದೀರ್ಘ ಕಾಲ ಸಂಸದೀಯ ಇತಿಹಾಸವನ್ನು ಹೊಂದಿರುವಂತಹ ರಾಜಕಾರಣಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರ ಪುತ್ರ ನಕುಲ್ನಾಥ್ ಅವರಿಗೆ ಚಿಂದ್ವಾಡ ಅನ್ನುವಂತಹ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಅನ್ನು ನೀಡೋದಾಗಿ ಮಾತುಕತೆಯನ್ನ ಫೈನಲ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ಈ ಎಲ್ಲಾ ಲೆಕ್ಕಾಚಾರದಿಂದಾಗಿ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಭಾರಿ ಆಘಾತ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಭಾರಿ ಆಗತ್ತಾ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಕೈ ಕೊಟ್ಟು ಪಕ್ಷದವರು ದೂರ ಆಗ್ತಿದ್ರೆ ಒಂದಷ್ಟು ಜನ ನಾಯಕರುಗಳೇ ಸುದೀರ್ಘ ತಮ್ಮ ಸಂಬಂಧವನ್ನು ಕಳೆದುಕೊಳ್ಳೋ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ ವೀಕ್ಷಕರೇ ಕಮಲ್ನಾಥ್ ಒಂದು ಉದಾಹರಣೆ ಅಷ್ಟೇ ಸದ್ಯ ಚರ್ಚೆ ನಡೀತಿರೋದು ಐ ಎನ್ ಡಿ ಐ ಎ ಮಿತ್ರಕೂಟಕ್ಕೆ ನಿಜಕ್ಕೂ ಕೂಡ ಅತಿ ದೊಡ್ಡ ಶಾಕ್ ಈ ಬಾರಿ ಎದುರಾಗುತ್ತಾ ಪ್ರಧಾನಿ ಮೋದಿ ಅವರ ಹ್ಯಾಟ್ರಿಕ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದು ಅಸಾಧ್ಯ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ತಿಳಿಸಿ ಧನ್ಯವಾದಗಳು